ಏನು ಟಯರ್ಡ್ ಆಗಿದೆಯಾ? ಓಡಿ ಅಭ್ಯಾಸ ಇಲ್ದದವ್ರಿಗೆ ಬೇಗ ಟಯರ್ಡ್ ಆಗಿಬಿಡ್ತಾರೆ. ಇದುವರೆಗೂ ನಿನ್ನ ಜೀವನದಲ್ಲಿ ಓಡುವಂಥ ಅವಶ್ಯಕತೆ ಬಂದಿರಲಿಲ್ಲ ಅಲ್ಲ? ಅಂಬು ಹೇಗೆ, ಹಠ ಮಾರಿನಾ? ಕಾಲ್ ಮಾಡಿ ನೋಡೋಣ. ಒನ್ 186 ಕನೆಕ್ಟ್ ಮಾಡಿ. ನಾನು ಏನು ಸಮಸ್ಯೆ ಇಲ್ಲ ಅಲ್ಲ? ಆ ಸರಿ, ಆಮೇಲೆ ಮಾಡ್ತೀನಿ. ಪಾರ್ವತಿ, ಪಾರ್ವತಿ ಒಂದು ಸುಂದರವಾದ ಹೆಣ್ಣು ಅಲ್ವಾ? ಬೆಳಗ್ಗೆಯಿಂದ ಟೆನ್ಷನಲ್ಲಿ ಓಡಾಡಿದ್ರು ಕೂಡ ಆ ಗ್ಲಾಮರ್ ಸ್ವಲ್ಪನೂ ಕಡಿಮೆನೇ ಆಗಿಲ್ಲ. ಪಾರ್ವ, ನಾನು ಹೇಳಿಲ್ವಾ ಕವರ್ ಕೊಡ್ಬೇಡ ಅಂತ? ಅದು ಆ ಬ್ರಿಡ್ಜ್ ನ ಬ್ಲೂ ಪ್ರಿಂಟ್. ಐ ಆಮ್ ಸಾರಿ ರವಿ, ಆದ್ರೆ ಅವನು ಹೇಳೆ ನಾನು ಕಾಲ್ ಮಾಡಿದ್ದು. ದಟ್ ವಾಸ್ ಅವರ್ ಲೈಫ್. ಅದ್ ನನಗೆ ಹೇಗೆ ಗೊತ್ತಾಗುತ್ತೆ ರವಿ? ನನ್ನ ಕಣ್ಮುಂದೆ ಬರೀ ಅಮ್ಮ ಇದ್ಲು, ಅಮ್ಮ ಮಾತ್ರ ಇದ್ಲು. ನೀನು ಹಾಳು ಮಾಡಿದ ನನ್ನ ಕೆರಿಯರ್ ಮಾತ್ರ ಅಲ್ಲ, ನಮ್ಮ ಜೀವನನೇ. ಏನ್ ಹೇಳ್ತಾ ಇದ್ದೀರಾ ನೀವು? ಇದಕ್ಕೆಲ್ಲ ನಾನೊಬ್ಳೇ ಕಾರಣನಾ? ಅಯ್ಯೋ ಪಾರು, ಎಲ್ಲದಕ್ಕೂ ನೀನೇ ಕಾರಣ ಅಂತ? ಗಂಡನು ಹೆಂಡತಿನು ಮಾತಾಡ್ತಾ ಇರಿ, ನಾನು ಈಗ್ಲೇ ಬರ್ತೀನಿ. ಇದಕ್ಕೆ ಕಾರಣ ನಾನಲ್ಲ ರವಿ, ಇವನು. ಇವನು ಎಲ್ಲದಕ್ಕೂ ಕಾರಣ. ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ. ಏನೇ ಅರ್ಥ ಮಾಡ್ಕೊಂಡ್ರು ನನ್ನ ಕೆಲಸ ಹೋಗುತ್ತೆ. ಅದು ಅಲ್ಲದೆ ಇಲ್ಲಿ ತನಕ ಯಾರ ಸಹಾಯನೂ ಇಲ್ಲದೆ ನಾನು ರೂಪಿಸ್ಕೊಂಡಿದ್ದ ನನ್ನ ಗುಡ್ ವಿಲ್, ನಿನ್ನೂ ನನ್ನ ಮಗಳನ್ನು ಚೆನ್ನಾಗಿ ನೋಡ್ಕೊಳಕ್ಕೆ ಸಹಾಯ ಮಾಡಿದ ನನ್ನ ಕೆರಿಯರ್, ಎಲ್ಲದನ್ನು ಕಳ್ಕೊತೀವಿ. ರವಿ, ನನ್ನ ನನ್ನ ಮಗುನ ನೋಡ್ಕೊಳ್ಳೋದು ನಿಮ್ಗೆ ಭಾರ ಅನ್ನಿಸ್ಬಾರ್ದು, ಅದು ನಿಮ್ ಜವಾಬ್ದಾರಿ. ಅಮ್ಮ ನಿಮ್ಗೂ ಮಗಳೇ. ಹಾಗ ಅದ್ ನನಗೆ ಗೊತ್ತಿಲ್ವಾ? ನಿನಗೂ ಅದು ಕರ್ತವ್ಯನೇ. ಒಂದ್ ತಪ್ಪು ನಡೆದಿದೆ ಅಂತ ಗೊತ್ತಾದ ತಕ್ಷಣ ಅದು ನನ್ ಮೇಲೆ ಹಾಕ್ತಿದ್ದೀರಾ? ಟ್ರೈ ಟು ಅಂಡರ್ಸ್ಟ್ಯಾಂಡ್ ರವಿ, ಅವನ್ಗೂ ಇದೇ ಬೇಕಾಗಿದ್ದು. ಆ ಬ್ರಿಡ್ಜ್ ಪ್ಲಾನ್ ಅಲ್ಲಿ ಲೀಕ್ ಮಾಡಿ ನಾವಿಬ್ರು ಮಧ್ಯೆ ಜಗಳ ತರಬೇಕು ಅಂತ. ಅದನ್ನ ಮಾಡ್ಬಿಟ್ಟ ತುಂಬಾ ಈಸಿಯಾಗಿ. ರವಿ, ಅವನ್ ಫೋನ್ ಬಿಟ್ಟೋಗಿದ್ದಾನೆ. ಪರ, ಅವ್ನು ಕೊನೆಗೆ ಮಾಡಿದ ಫೋನ್ ಕಾಲ್ ಯಾವ್ದೋ ಒಂದು ಹೋಟೆಲ್ ರೂಮ್ಗೆ. ಅಲ್ಲಿ ಖಂಡಿತ ಅಮ್ಮ ಇರ್ತಾಳೆ. ನಂಬರ್ ನೋಟ್ ಮಾಡ್ಕೋ. 44 ಇಲ್ಲ, ಕೊಡ್ಬೇಡ, ನಂಬರ್ ಹೇಳು. 252 352 3281. ರವಿ, ಅವನ್ ಬಂದ ಬಂದ. ನಿಮ್ಮಿಬ್ಬರದು ಸಮಸ್ಯೆ ಬಗೆಹರಿತಾ? ರಾಜೀವ್ ಗಾಂಧಿ ಬಸ್ ಸ್ಟ್ಯಾಂಡ್ ಒಳಗಡೆ ಒಂದು ಬುಕ್ ಶಾಪ್ ಇದೆ, ಸೆಕೆಂಡ್ ಬಸ್ ಬೇ. ಅಲ್ಲಿ ಹೋಗಿ ಬೇಸ್ ಬಿನ್ ಮೇಲೆ ಇಟ್ಟು ಬಾ. 1 ಅವರ್ ಟೈಮ್ ಕೊಡ್ತೀನಿ. ಆಗಲ್ಲ. ಏನು ಹೇಳಿದೆ ಕೇಳಿಸ್ಲಿಲ್ಲ. ಪಾರು, ನಾನಿವತ್ತು ಇವ್ರ ಅಣ್ಣನ ನೋಡಿದೆ, ಅವರೊಬ್ರು ಅಯ್ಯರ್. ಅವ್ರಿಗೆ ಗೊತ್ತಲ್ವಾ ಇವನು ಯಾರು ಅಂತ? ಏಯ್, ಈ ಮಾತನ್ನ ಇಲ್ಲಿಗೆ ನಿಲ್ಲಿಸಿದ್ರೆ ಸರಿ. ನನಗೊಂದು ವಿಷಯ ಅರ್ಥ ಆಗಲಿಲ್ಲ. ನಿನಗೊಂದೊಳ್ಳೆ ಫ್ಯಾಮಿಲಿ ಇದೆ, ನಿಮ್ಮ ತಂದೆ ರಿಟೈರ್ಡ್ ಆಗಿದ್ದಾರೆ, ತಂಗಿ ಕಾಲೇಜಲ್ಲಿ ಲೆಕ್ಚರರ್. ಅವ್ರಿಗೇನಾದರೂ ನಿನ್ನ ಬಗ್ಗೆ ರವಿ, ಪೆಟ್ಕೆನಲ್ಲಿ ಏನಿದೆ? ಇದ್ರಲ್ಲಿ ಏನೇ ಇದ್ರು ಅಮ್ಮ ಎಲ್ಲಿದ್ದಾಳೆ ಅಂತ ಗೊತ್ತಾಗುತ್ತೋ ಅನ್ಕ ನಾವೇನು ಮಾಡೋಕ್ಕಾಗಲ್ಲ. ನನ್ನ ಫೋನಿಂದ ಕಾಲ್ ಮಾಡೋಣ. ಬೇಡ, ನಿನ್ನ ಫೋನ್ ಟ್ಯಾಪ್ ಮಾಡಿದಾನೆ. ನಾವು ಈ ಬೂತಿಂದ ಕಾಲ್ ಮಾಡೋಣ. ಇದನ್ನ ಹಿಡ್ಕೊ. ಹಲೋ, ಕ್ವೀನ್ಸ್ ಲಾಡ್ಜ್, ಇದೆಲ್ಲಿ? ಸರ್, ಸ್ವಲ್ಪ ಹೊತ್ತು ವೇಟ್ ಮಾಡಿ, ನಾವು ಬರ್ತೀವಿ. ಆಯ್ತು, ಬೇಗ ಬನ್ನಿ. ಅಣ್ಣ, ಸೂಪರ್ ಅಣ್ಣ.
ರವಿಯ ಪೆಟ್ಟಿಗೆ? ಅದು ಆಟೋದಲ್ಲಿದೆ, ಅವನು ತಗೊಂಡೋಗಿದ್ರೆ ತಗೊಂಡೋಗ್ಲಿ. ಇದು ಕಳ್ಳಾಟ ಅಲ್ಲ ಅಬ್ರಹಾಂ, ಆಟದ ಸ್ವಾರಸ್ಯನೇ ಕೆಡಿಸ್ಬಿಟ್ಟೆ. ನಾನು ಯಾರೋ ಗೊತ್ತಿಲ್ಲ, ನಿನಗೆ ಚೆನ್ನಾಗಿ ಗೊತ್ತಿರೋ ಈ ಸಿಟಿನಲ್ಲೇ ಒಂದ್ ದಿನ ಪೂರ್ತಿ ನಿನ್ನ ಕಾರಲ್ಲಿ ನಿನ್ನೇ ಕೂಡ ಹಾಕಿದ್ದೆ. ಇಷ್ಟು ಮಾಡಿದ ಮೇಲೂ ನನ್ನ ಮೊಬೈಲನ್ನ ನಿನ್ನ ಕಾರೊಳಗಡೆ ಸುಮ್ಮನೆ ಇಟ್ಟಿರ್ತೀನಿ ಅನ್ಕೊಂಡಿನೋ ಮುಟ್ಟಾಳ. ನನ್ನ ಪ್ಲಾನ್ ಚಕ್ರದೊಳಗಡೆ ನೀ ಚೆನ್ನಾಗಿ ಸಿಕ್ಕಾಕೊಂಡೆ. ನಮಗೆ ಯಾಕೆ ಹೀಗೆ ಮಾಡ್ತಿದ್ದೀರಾ? ನೀವು ಯಾರು? ದಕ್ಷಕನ ಕತೆ ಕೇಳಿದೀಯ? ಅವನಿಗೊಂದು ರೂಪ ಇಲ್ಲ, ಏಳು ನೆಲ ಮಾಳಿಗೆನಲ್ಲಿದ್ರೂ ಕೂಡ ಗಂಟಲನ್ನ ಹಿಡಿದು ಉಸಿರನ್ನ ನಿಲ್ಲಿಸ್ಬಿಡುತ್ತೆ. ನನ್ನ ಮಗಳಲ್ಲಿ ಹೇಳ್ತೀನಿ. ಏನಕ್ಕೆ ಒಂದೇ ಮಗಕ್ಕೆ ಸ್ಟಾಪ್ ಮಾಡಿಬಿಡ್ರಿ, ಎರಡು ಮಕ್ಕಳು ಬೇಕು ಅಲ್ವಾ? ಒಂದು ಹೋದ್ರೆ ಇನ್ನೊಂದಿದೆ ಅಂತ ಸಮಾಧಾನ ಮಾಡ್ಕೊಳ್ಳೋಕೆ ಪ್ಲಾನಿಂಗ ಅಥವಾ ರವಿಕಲ್ ಆಗ್ಲಿಲ್ವಾ? ಅಮ್ಮದಲ್ವಾ ಇದು? ನೀನ್ ಹೊಡೆದ್ರೆ ನನ್ ತಡೆಯೋಕ್ಕಾಗಲ್ಲ ನಿಜವಾಗ್ಲು, ಆದ್ರೆ ಕೆಲವು ಸಂದರ್ಭಗಳು ಹೀಗೆ. ಈ ಆರಡಿ ಹೈಟು, ದೊಡ್ಡದಾಗಿ ಬೆಳೆದಿರುವಂತಹ ದೇಹ ಉಪಯೋಗಕ್ಕೆ ಬರೋದಿಲ್ಲ. ಇನ್ ಒಂದ್ ಹೆಜ್ಜೆ ಮುಂದೆ ಇಟ್ರೆ ನಿನ್ ಮಗು ಕೂಡ ಇದೇ ರೀತಿಯಾಗಿ ಆ ಬಿ ಅಡ್ರೆಸ್. ಪಾರ್ವತಿ, ಭಯ ಆಯ್ತಾ? ರವಿ ಕಣ್ಣು ಮುಚ್ಕೊಂಡಿದ್ದೀಯಾ ನೋಡು, ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾಳೆ. ಏ ಪಾರ್ವತಿ, ನೀನ್ ಮಾಡ್ಲಿಂಗ್ ಟ್ರೈ ಮಾಡ್ಬೋದಲ್ವಾ? ನಿನಗೆ ಒಳ್ಳೆ ದೇಹ, ಪ್ರತಿಮೆ ತರ. ನೀನು ಇವಾಗ ಏನ್ ಬೇಕಾದ್ರೂ ಮಾಡ್ಕೋ. ಈ ಆಟ ಮುಗಿಯೋ ಕೊನೆ ಕ್ಷಣದಲ್ಲಿ ನಾನು ನಿನ್ನ ಕೊಲ್ತೀನಿ, ಕೊಲ್ತೀನಿ ಕಣೋ ನಿನ್ನ. ಈ ಆಟ ಮುಗಿಲಿ ಅಂತ ನಾನು ಕಾಯ್ತಾ ಇದ್ದೀನಿ, ಅದಕ್ಕಾಗಿನೇ ಅಬ್ರಹಾಂ. ನೀನ್ ನೋಡ್ಬೇಕಾ ಪಾರ್ವತಿ, ಇವನು ನನ್ನ ಮೂಡನ್ನ ಹಾಳು ಮಾಡಿಬಿಟ್ಟ. ಈ ನೈಟ್ ಮುಗಿಯೋದಕ್ಕೆ ಇನ್ನೂ ತುಂಬ ಟೈಮ್ ಇದೆ. ಮತ್ತೆ ಹೋಗೋಣ ಅಬ್ರಹಾಂ ಬಸ್ ಸ್ಟಾಪ್ಗೆ. ಪಾರ್ವತಿ ನನ್ನ ಹತ್ರ ಇರ್ತಾಳೆ, ನೀನು ಇವಾಗಿನ ರೀತಿಯಲ್ಲಿ ಹೇಳಿದ ಮಾತನ್ನ ಕೇಳದೆ ಹೋದ್ರೆ ಹೋಗೋಣ.